ಪೆನೆರುದನು ಪಾರ್ಥನೋ, ಕೊಟ್ಟೆನೆಂದನು ಪಾರ್ಥನು, ಇವರೊಡಬಟ್ಟರು ಈ ನುಡಿಗೇಳಿ ಧನುಜಗರಟ್ಟ ಬಂದನು, ಹದನನರಿದನು ಹವ್ಯವಾಹನನ, ಹದನನರಿದನು ಹವ್ಯವಾಹನನ, ಕೊಟ್ಟುದೇನು ಕಿರೀಟಿ ಇವರೇ, ಕೊಟ್ಟುದೇನು ಕಿರೀಟಿ ಇವರೇ, ಮುಟ್ಟಿದರೆ ಮುನಿವರಲೈ, ಮುಟ್ಟಿದರೆ ಮುನಿವರಲೈ, ನೀ ಕೊಟ್ಟು ದುಣಬಡಿಸುವುದು ಭಾರವಿದೆಂದನು ಅಸುರಾರಿ, ನೀ ಕೊಟ್ಟು ದುಣಬಡಿಸುವುದು ಭಾರವಿದೆಂದನು ಅಸುರಾರಿ, ನಾವು ಆದಿಪರ್ವ ಕುಮಾರವ್ಯಾಸ ಭಾರತ ಇದರಲ್ಲಿ 20ನೇ ಸಂಧಿಯ 16ನೇ ಪದ್ಯಕ್ಕೆ ಬರ್ತಾ ಇದ್ದೇವೆ. ಅಗ್ನಿ ಏನೋ ಬಂದ್ಬಿಟ್ಟ, ಬ್ರಾಹ್ಮಣ ವೇಷದಲ್ಲಿ ಬಂದ, ಕೇಳ್ದ. ಕೇಳೋಕ್ಕೆ ಮುಂಚೆ ಒಂದು ಹಿನ್ನೆಲೆ ಏನು ಅಂತ ಕೇಳೇ ಇಲ್ಲ ನೋಡಿ. ಇಲ್ಲಿ ಬಹಳ ಮುಖ್ಯವಾದದ್ದು ಪರಾರ್ಥ ಸಾಧನ ತನ ಇದೆಯಲ್ಲ, ಅದೇನೆ ಸ್ವಾರ್ಥ ಎಂಬರು. ನಾವು ಹಿಂದಿನ ಸಲ ಅದನ್ನು ಹೇಳ್ತಾ ಇದ್ವಿ. ಇದು ಮೂಲಭಾರದಲ್ಲಿಲ್ಲ. ಮಾಘ ಅವನಲ್ಲಿ ಸರ್ವ ಸ್ವಾರ್ಥಂ ಸಮೀಯತೆ ಅನ್ನೋ ಮಾತು ಬರ್ತದೆ. ಅಯ್ಯ, ಸ್ವಾರ್ಥ ಅಂದರೆ ನಮ್ಮಲ್ಲಿ ಸೆಲ್ಫಿಶ್ನೆಸ್ ಅನ್ನೋ ಅರ್ಥ ಬಂದ್ಬಿಟ್ಟಿದೆ. ಸ್ವ ಅರ್ಥಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಇನ್ನೊಬ್ಬರಿಗೆ, ಮಗುವಿಗೆ ಹಾಲು ಕುಡಿಸಿದ್ರೆ ತಾಯಿಗೆ ಸಂತೋಷ ಆಗುತ್ತೆ, ಬಟ್ಟೆ ತಂದುಕೊಟ್ರೆ ಅಪ್ಪನಿಗೆ ಸಂತೋಷ ಆಗುತ್ತೆ, 10 ಜನಕ್ಕೆ ಊಟ ಹಾಕಿದ್ರೆ ಹಾಕಿದವನಿಗೆ ಸಂತೋಷ ಆಗುತ್ತೆ. ಆದ್ರಿಂದ ಪರಾರ್ಥ ಸಾಧನ ತನ, ಇದು ಸಾಮಾಜಿಕವಾಗಿ ಎಲ್ಲರೂ ತಿಳಿಯಬೇಕಾದಂಥದ್ದು. ನಾನೆಯ ನೇರಿಕೊಂಡು ಹೋದರೆ ನೀವು, ಕುದುರೆಯ ನೇರಿಕೊಂಡು ಹೋದರೆ ನೀವು, ಏನು ತಂದ್ರಿ ನೀವು, ನಿಮ್ಮ ಪ್ರತಿಷ್ಠೆಯನ್ನು ಮೆರೆಸಿಬಿಟ್ರಲ್ಲ, ಅದಲ್ಲ ಲೋಕಕ್ಕೆ ಏನು ಮಾಡಿದ್ದೀರಿ. ನಿಜವಾಗಿ ದೊಡ್ಡ ಮಾತನ್ನು ಹೇಳ್ದ ಅಗ್ನಿ. ನೋಡಪ್ಪ, ನಾವು ಸ್ವಾರ್ಥಪರರಾಗಬೇಕು. ಸ್ವಾರ್ಥ ಅಂದರೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ ಅವರು ಸಂತೋಷದಲ್ಲಿರುವಂತೆ ಮಾಡೋದಿದೆಯಲ್ಲ ಅದು ಅಂತ ಹೇಳಿದಾಗ ಅರ್ಜುನ ಏನು ಹೇಳ್ತಾನೆ ಅಂದರೆ, ಆಯಿತು ಸ್ವಾಮಿ, ನೀವೇನು ಕೇಳ್ತಿರೋ ಅದನ್ನು ಕೊಟ್ಟೆ ಅಂತ ಹೇಳ್ಬಿಡ್ತಾನೆ. ಇವರು ಒಡಭಟ್ಟರು, ಕೃಷ್ಣ ಬಂದ ಅಲ್ಲಿಗೆ, ಸ್ನಾನ ಮುಗಿದಿತ್ತು, ಅವನು ಬಂದು ನೋಡ್ತಾನೆ ಮಾತುಕತೆ ನಡೀತಾ ಇದೆ, ಎಲ್ಲ ಆಗೋಯ್ತು, ಅವನು ಕೇಳ್ದ, ಇವನು ಕೊಟ್ಟುಬಿಟ್ಟ. ಏನು ಕೃಷ್ಣನಿಗೆ ಹಾಸ್ಯ ಪ್ರಜ್ಞೆ ಎಷ್ಟಿದೆ ಅಂತಂದರೆ, ಇಲ್ಲಿ ನೋಡಿ ಇದ್ದಕ್ಕಿದ್ದಾಗೆ ಅವನಿಗೆ ತಮಾಷೆ ಮಾಡ್ತಾನೆ. ಯಾರು ಧನುಜ ಘರಟ್ಟ ಅಂತಾನೆ ಕೃಷ್ಣನನ್ನು, ಭಾಳ ಸೊಗಸಾರ ಶಬ್ದ ಇದೆ. ಘರಟ್ಟ ಅಂದರೆ ಬೀಸೋಕಲ್ಲು ಅಂತ. ರಾಕ್ಷಸರನ್ನು ಹಾಗೆ ತಿರುಗಿಬಿಡೋನು, ಮುಂಚಾಕ್ಬಿಡೋನು. ಅವನು ಬಂದು ಹೇಳ್ತಾನೆ, ಹದನರಿದು ಹವ್ಯವಾಹನನ. ಹವ್ಯವಾಹನ ಅಂದರೆ ಹವಿಸ್ಸನ್ನು ಹೊತ್ತೊಯ್ಯುವ ಅಗ್ನಿ ಅಂತ ಅರ್ಥ. ಆ ಅಗ್ನಿಯ ಹದ ಅವನ ಅಂತರಂಗದಲ್ಲಿ ಏನಿತ್ತು ಅನ್ನೋದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ರಿಂದ ಹೇಳ್ತಾನೆ, ಹಾಸ್ಯ ಪ್ರಜ್ಞೆ ನೋಡಿ, ಕೊಟ್ಟುದೇನು ಕಿರೀಟಿ, ಓ ಆಗಲೇ ಏನೋ ಮಾತುಕತೆ ನಡೆದಂಗಿದೆ, ಏನೋ ಕೊಟ್ಟಂಗೆ ಕಾಣುತ್ತೆ ನಮಗೆ. ಹೊರಗಿನಿಂದ ಬರುವಾಗ್ಲೇ ಕೆಲವು ಸಂಗತಿಗಳು ಗೊತ್ತಾಗ್ಬಿಡುತ್ತೆ. ಆ ಬಂದವರು ಮನೆಗೆ ಬಂದಿದಾರಲ್ಲ, ಅವ್ರು ಊಟ ಮಾಡಿದಾರೋ ಇಲ್ಲವೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗೆ ಇವನಿಗೆ ಅರ್ಥ ಆಯಿತು, ಏನೋ ಮಾಡ್ಕೊಂಡಿದ್ದಾನೆ ಇವನು ಅಂಥೇಳಿ. ಅದಕ್ಕೆ ವಿನೋದವಾಗಿ, ಕೊಟ್ಟುದೇನು ಕಿರೀಟಿ, ಅವರೇ ಯಾರು ಅಂತ ತಿಳ್ಕೊಂಡಿದ್ದೀ, ಬಂದಿರೋನ್ನ ಒಬ್ಬ ಬಡ ಬ್ರಾಹ್ಮಣ ಅಂತ ತಿಳ್ಕೊಂಡಿದೀಯಾ, ಬಳಲು ಗಚ್ಚೆಯ ವ್ಯಕ್ತಿ ಅಂತ ತಿಳ್ಕೊಂಡಿದೀಯಾ, ಮುಟ್ಟಿದರೆ ಮುನಿವರಲೈ. ಋಷಿಗಳಿಗೆ ಈ ಮಾತು ಹೆಸರಿದ್ದೇ ಇದೆ, ಮುಟ್ಟಿದರೆ ಮುನಿ ಅಂತಲೇ ಕರೀತಾರೆ. ಅಂದರೆ ಅವರು ಕೋಪ ಮಾಡಿಕೊಡೋರು, ಉಗ್ರ ಕೋಪಿಗಳು ಅಂದರೆ ಅಗ್ನಿದೇವರು ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾನೆ, ನೀ ಕೊಟ್ಟುದು ಉಣಬಡಿಸುವುದು ಭಾರ. ನೀನೇನೋ ಹೇಳಿದೆಯಲ್ಲ ಈಗ ನೋಡಿ, ಅವನು ಹೇಳಿದ್ದು ಹೇಳಿಲ್ಲ ಇಲ್ಲಿ, ಕೇಳಿದ್ದು ಹೇಳಿಲ್ಲ ಇಲ್ಲಿ. ಕೃಷ್ಣನಿಗೆ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಅವ್ರು ಮಾತಾಡ್ತಾ ಇರ್ತಾರೆ, ಬರ್ತಾನೆ, ನೋಡಪ್ಪ ನೀ ಕೊಟ್ಟುದು
ಉಣಬಡಿಸುವುದು ಭಾರ. ನೀನು ಕೊಟ್ಟುಬಿಟ್ಟೆ, ಆದರೆ ಅದನ್ನು ನೆರವೇರಿಸೋದು ಅಂದರೆ ಅಗ್ನಿಗೆ ಕಾಂಡವನವನ್ನು ಆಹುತಿಯಾಗಿ ಕೊಡೋದು ತುಂಬ ಕಷ್ಟದ ಕೆಲಸ, ಇದರಲ್ಲಿ ಅನೇಕ ಜವಾಬ್ದಾರಿಗಳಿವೆ, ನೀವೊಂದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂಥೇಳಿ ಆಕ್ಷೇಪಣೆ, ಅದನ್ನು ವ್ಯಂಗ್ಯದ ಮಾತಿನಲ್ಲಿ ಅದನ್ನು ಹೇಳ್ತಾನೆ. ಪಂಪ್ನಲ್ಲಿ ಇನ್ನೊಂದು ಮಾತು ಬರ್ತದೆ, ತುಂಬ ಚೆನ್ನಾಗಿದೆ, ಬಹುಶಃ ಪಂಪ್ನಿಂದ ತಗೊಂಡಿದ್ದಾರೆ ಕುಮಾರವ್ಯಾಸ. ಇಲ್ಲಿ ಅವನು, ಅಯ್ಯ ಈತ ಅಜಮುಖ ವ್ಯಾಘ್ರನ್, ಕುರಿ ವೇಷದ ಹುಲಿ ಇವನು, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋ. ಶ್ವೇತ ಕೃಷ್ಣ ಕಾರಕನ್, ಬಿಳಿದನ್ನು ಕಪ್ಪು ಮಾಡಬಲ್ಲವನು ಅಂತ ಹೇಳ್ತಾನೆ. ಮುಖರನಾದೈ ಪಾರ್ಥ ಮುಖರನಾದೈ ಪಾರ್ಥ ಬಹಿರ್ಮುಖರ ಬಾಣಸದಾತನೀತನು ಬಹಿರ್ಮುಖರ ಬಾಣಸದಾತನೀತನು ಸುಖವೇ ಹೇಳೈತಂದೆ ಕಾಂಡವವನದ ನಿರ್ದಹನ ಸುಖವೇ ಹೇಳೈ ತಂದೆ ಕಾಂಡವವನದ ನಿರ್ದಹನ ನಿಖಿಳ ನಿರ್ಜರ ಬಲ ಸಹಿತ ಶತಮುಖನೊಡನೆ ವಿಗ್ರಹವಲ ಜರ ಬಲ ಸಹಿತ ಶತಮುಖನೊಡನೆ ವಿಗ್ರಹವಲ ಸಮ್ಮುಖಗೆ ಬಂದುದು ಭಂಗವೋ ಸಮ್ಮುಖಕ್ಕೆ ಬಂದುದು ಭಂಗವೋ ಎಂದನು ನಗುತ ಮುರವೈರಿ ಸಮ್ಮುಖಕ್ಕೆ ಬಂದುದು ಭಂಗವೆಂದನು ನಗುತ ಮುರವೈರಿ ಕೃಷ್ಣ ನಗ್ತಾನೆ. ಒಪ್ಕೊಂಬಿಟ್ಟಿಲ್ಲ ಯಾವ ದೊಡ್ಡದಾಗಿ ಪರಿಸ್ಥಿತಿಯ ಗಂಭೀರತೆ ನಿನಗೇನಾದರೂ ಗೊತ್ತಾ? ಅದು ಅವನ ಅಣಕದ ಮಾತಿನ ಹಿನ್ನೆಲೆ. ಮುಖರನಾದೈ ಪಾರ್ಥ, ಮುಖರ ಅಂದರೆ ಬಾಯಿ ಬಡಕ ಅಂತ, ಯಾವಾಗಲೂ ಮಾತಾಡ್ತಾನೆ ಇರ್ತಾನೆ ಸುಮ್ಮನೆ, ಆಳುದ್ದ ಮಾತಾಡೋದು ಚೋಟುದ್ದ ಕೆಲಸ ಮಾಡೋದಿಲ್ಲ ಅಂತಾರಲ್ಲ ಅಂಥವ್ರಿಗೆ ಮುಖರರು ಅಂತ ಹೇಳ್ತಾರೆ. ಯಾಕಯ್ಯ ಅರ್ಜುನ ಬಾಯಿ ಬಡಕನಾಗ್ಬಿಟ್ಟೆ? ವಿಪರೀತ ಕೊಚ್ಕೊಳ್ಬಾರ್ದು, ಬಡಾಯಿ ಕೊಚ್ಕೊಬಾರ್ದು. ನಮ್ಮ ಕೈಲಿ ಆಗುತ್ತಾ? ಯಾರು ಬಂದು ಒಂದು ಕೆಲಸನ ನೀವು ಹೇಳ್ತಾರೆ, ಒಂದು ಮಾತಿದೆ ಸರ್ ನೀವು ದಯವಿಟ್ಟು ನಡೆಸ್ಕೊಡ್ಬೇಕು ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನೋಡಪ್ಪ ಮೊದಲು ಹೇಳು ಏನು ಅಂತ, ಆಮೇಲೆ ನಡೆಸ್ಕೊಡ್ಬೇಕೋ ಓಡಿಸ್ಕೊಡ್ಬೇಕೋ ನಿಲ್ಲಿಸ್ಕೊಡ್ಬೇಕೋ ಗೊತ್ತಾಗುತ್ತೆ. ಮುಂಚೆನೆ ಕೇಳಿಬಿಟ್ರೆ ನಡೆಸ್ಕೊಡ್ಬೇಕು ಅಂತ ಹೇಗೆ ನಡೆಸೋ? ಅದು ಕೈಕಾಲಿದ್ದರಲ್ವ, ನಮಗೆ ಚೈತನ್ಯ ಇದ್ರಲ್ವ, ಯಾಕೆ ಒಪ್ಕೊಂಡೆ ನೀನು ಮುಖರನಾದ ಈ ಪಾರ್ಥ? ಆಮೇಲೆ ಬರ್ಹಿರ್ಮುಖರ ಬಾಣಸದಾತ ನೀತನು, ಬಹಿರ್ಮುಖ ಅಲ್ಲ ಬರ್ಹಿರ್ಮುಖ ಅಂದರೆ ದೇವತೆಗಳು, ದೇವತೆಗಳ ಅಡುಗೆಯವನು ಗೊತ್ತಾ ಇವನು ಅಂದರೆ ಏನು ತಿಳ್ಕೊಂಡಿದ್ದೀವಿ ಇವನನ್ನು? ಬಂದಿರೋನು ಅಗ್ನಿದೇವ, ಯಾರು ಅಂತ ನೀನು ಮೊದಲು ಕೇಳಬೇಕಾಗಿತ್ತು, ಯಾಕೆ ಬಂದಿದ್ದಾನೆ ಅಂತ ಕೇಳಬೇಕಾಗಿತ್ತು. ಬರ್ಹಿರ್ಮುಖರ ಬಾಣಸದಾತ ನೀತನು, ದೇವತೆಗಳ ಒಂದು ಪಾಕಶಾಲೆಯ ಅಧ್ಯಕ್ಷ ಕಣಯ್ಯ ಇವನು. ಏನು ತಿಳ್ಕೊಂಡೆ? ಸುಖವೇ ಹೇಳ ಈ ತಂದೆ ಕಾಂಡವ ವನದ ನಿರ್ದಹನ. ಅವನು ಹೇಳ್ತಾನೆ ಇಷ್ಟು ವಿಸ್ತಾರವಾದ ಕಾಂಡವ ವನವನ್ನು ಸುಡು ಅಂತ ಕೇಳಿದಾನೆ, ಅದಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಂತ ಅರ್ಜುನ ಹೇಳಿದ್ರೆ, ಸುಖವೇ ಹೇಳ ಈ ತಂದೆ ಕಾಂಡವ ವನದ ನಿರ್ದಹನ. ಏನು ದೇವೇಂದ್ರನಿಗೆ ಸೇರಿದ್ದು ಕಣಯ್ಯ, ಅದು ನಿಂಗೇನಾದ್ರು ಗೊತ್ತಾ? ನಿಖಿಳ ನಿರ್ಜರ ಬಲ ಸಹಿತ, ನಿರ್ಜರ ಅಂದರೆ ದೇವತೆಗಳು, ಸಮಸ್ತ ದೇವ ಸೈನ್ಯದೊಂದಿಗೆ ಶತಮುಖ ನಡೋನೆ, ಶತ ಅಂದರೆ ನೂರು ಅಂತ, ಮಖ ಅಂದರೆ ಯಾಗ ಅಂತ, ಶತಮಖ ಅಂದರೆ ದೇವೇಂದ್ರ, ನೂರು ಯಾಗಗಳನ್ನು ಮಾಡಿದವರು ದೇವೇಂದ್ರನ ಸ್ಥಾನಕ್ಕೆ ಹೋಗ್ತಾರೆ ಅಂಥೇಳಿ ಒಂದು ಪ್ರತೀತಿ ಇದೆ. ಹಾಗೆ ಮಾಡಿ ಬಂದವನು ಶತಮಖನೊಡನೆ ಅಂದರೆ ದೇವೇಂದ್ರನೊಂದಿಗೆ ವಿಗ್ರಹವಲ, ವಿಗ್ರಹ ಅಂದರೆ ಯುದ್ಧ ಅಂಥೇಳಿ, ಯುದ್ಧ ಅಲ್ವೇನಯ್ಯ, ಸಮ್ಮುಖಕ್ಕೆ ಬಂದುದು ಭಂಗ, ಖಂಡಿತ ನಮಗೆ ಇಲ್ಲಿ ಸೋಲಾಗುತ್ತೆ, ಅವಮಾನದ ಪರಿಸ್ಥಿತಿ ಎದುರಾಗುತ್ತೆ, ನಾವು ಯೋಚನೆ ಮಾಡಬೇಕಾಗಿತ್ತು. ಇದು ಅವನ ಅಭಿಪ್ರಾಯ.